अजं निर्विकल्पं निराकारमेकं निरानन्दमानन्दमद्वैतपूर्णम् परं निर्गुणं निर्विशेषं निरीहम् परब्रह्मरूपं गणेशं भजेम गुणातीतमानं चिदानन्दरूपम् चिदाभासकं सर्वगं ज्ञानगम्यम् आकाशरूपं परेशम् परब्रह्मरूपं गणेशं भजेम जगत्कारणं कारणज्ञानरूपम् सुरादिं सुखादिं गुणेशं गणेशं जगद्व्यापिनं विश्ववन्द्यं सुरेशं परब्रह्मरूपं गणेशं भजेम परब्रह्मरूपं गणेशं भजेम हरि ओं एल् शुभमुञ्जावन ಶುಭಾಶಯಗಳು ಆದಿಗುರು ಶಂಕರಾಚಾರ್ಯರು ಶ್ರೀಶೈಲಕ್ಕೆ ಹೋಗಿದ್ದಾರೆ ಅಲ್ಲೇ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿದ್ದುಕೊಂಡು ರುದ್ರ ಪಠಣದೊಂದಿಗೆ ಅಭಿಷೇಕವನ್ನು ಮಾಡಿದರು ತದನಂತರ ಬ್ರಹ್ಮ 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 ಅಲ್ಲಿರುವಂತಹ ದೇವಿಯನ್ನು ಪೂಜಿಸಿದರು ತದನಂತರ ಅಲ್ಲೇ ಶ್ರೀಶೈಲಕ್ಕೆ ಬರುವಕ್ಕಿಂತ ಮುಂಚಿತವಾಗಿಯೇ ಒಂದು ಗಣಪತಿಯ ದೇವಸ್ಥಾನವಿದೆ ಆ ದೇವಸ್ಥಾನದಲ್ಲಿ ನಿಂತುಕೊಂಡು ಅವರು ಅನೇಕ ಸ್ತೋತ್ರಗಳನ್ನು ಅಲ್ಲೇ ಬರೆದಿದ್ದಾರೆ ಅದರಂತೆಯೇ ಈ ಗಣೇಶ ಸ್ತೋತ್ರವು ಕೂಡ ಆದಿಗುರು ಶಂಕರಾಚಾರ್ಯರು ಬರೆದಿದ್ದನ್ನೇ ಇದರಲ್ಲೂ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಜಂ ನಿನಗೆ ಹುಟ್ಟು ಇಲ್ಲ ನಿರ್ವಿಕಲ್ಪಂ ನಿರಾಕಾರಂ ಏಕಂ ಮಾನಂದಂ ಅದ್ವೈತ ಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮ ಸ್ವರೂಪಂ ಅದಕ್ಕಾಗಿ ಆ ಸದ್ಗುರುವನ್ನು ಅವರು ಎಷ್ಟು ಸುಂದರವಾದ ಸ್ತೋತ್ರ ಮಂತ್ರಗಳಿಂದ ಅವರನ್ನು ವರ್ಣಿಸುತ್ತಾರೆ ಅದರಂತೆಯೇ ಭಾರತ ದೇಶದಲ್ಲಿ ಗಣಪತಿ ಹಬ್ಬ ಹಿರಿಯರಿಂದ ಕಿರಿಯವರೆಗೂ ಎಲ್ಲರೂ ಅತ್ಯಂತಿಕವಾಗಿ ಆನಂದವಾಗಿ ಆಚರಿಸುವಂಥ ಹಬ್ಬದಲ್ಲಿ ಇದು ಒಂದಾಗಿದೆ ಅದಕ್ಕಾಗಿ ಗಣಪತಿಗೆ ವಿಘ್ನ ಕರ್ತ ವಿಘ್ನ ಹರ್ತ ಅಂತ ಹೇಳ್ತಾರೆ ಏಕೆ ಆ ಹಾಗೆ ಹೇಳ್ತಾರೆ ಅಂತ ಹೇಳಿದರೆ ಅದಕ್ಕೂ ಕೂಡ ಒಂದು ಕಥೆ ಇದೆ ಅವ ಎಲ್ಲರೂ ಭೂಮಿಯಿಂದ ಅಂತ ಹೇಳಿದರೆ ಈ ಪೃಥ್ವಿಯಲ್ಲಿರುವಂಥ ಎಲ್ಲ ಜನರು ಆ ಗಣಪತಿಯ ಎಷ್ಟೋ ಯಜ್ಞ ಯಾಗಾದಿಗಳನ್ನು ಮಾಡಿ ಅವರು ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾ ಇದ್ದರು ಸ್ವರ್ಗಕ್ಕೆ ಹೋಗಿ ಅಲ್ಲೇ ಗದ್ದಲವನ್ನು ಎಬ್ಬಿಸ್ತಾ ಇದ್ದರು ನಿಶ್ಚಿಂತವಾಗಿರುವಂತಹ ಇಂದ್ರನಿಗೆ ಬೇಸರನೆಸಿತು ಬೇಸರನಿಸಿ ಅವರು ಬಂದು ತಾಯಿ ಜಗನ್ಮಾತೆಯನ್ನು ಆರಾಧಿಸಿದರು ನಮಗೆ ಸಾಕು ಸಾಕಾಗಿದೆ ಈ ಜನರಿಂದ ಅದಕ್ಕಾಗಿ ಅವರು ಯಜ್ಞ ಮಾಡ್ತಾರೆ ಎಲ್ಲರೂ ಹುಯ್ಯಂತ ಬರ್ತಾ ಇದ್ದಾರೆ ನನಗೆ ಸಾಕ ಸಾಕಾಗಿದೆ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ತಾಯಿಯ ಮಾತು ಕೇಳುವಂತಹ ಪರಮ ಭಕ್ತನಾಗಿರುವಂತಹ ಗಣೇಶನನ್ನು ಪಾರ್ವತಿ ಕರಿತಾಳೆ ನೋಡಪ್ಪ ಎಲ್ಲರೂ ಕೂಡ ಯಜ್ಞವನ್ನ ಮಾಡಿ ಸ್ವರ್ಗಕ್ಕೆ ಬಂದು ಇಂದ್ರನಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಅವರ ಯಜ್ಞೆಯ ಯಾಗಾದಿಗಳನ್ನು ಆಚರಿಸದಂತೆ ನೋಡಿಕೋ ಅಂತ ಕಳಿಸ್ತಾಳೆ ಅವಾಗ ಗಣಪತಿ ತಾಯಿಯ ಮಾತಿನಂತೆ ಯಾರಾದರೂ ಯಾವುದಾದರೂ ಒಂದು ಯಾಗಾದಿ ಸತ್ಕರ್ಮ ಮಾಡಲಿಕ್ಕೆ ಹೋದ ತಕ್ಷಣವೇ ಅವ್ರದ್ದೆಲ್ಲ ತೊಂದರೆ ಕೊಡಲಿಕ್ಕೆ ಪ್ರಾರಂಭಿಸಿ ಆ ಕಾರ್ಯಗಳನ್ನು ನೆರವೇರಿಸಿದಂತೆ ಮಾಡ್ತಾ ಇದ್ದಾನೆ ಆಗ ಅವರೆಲ್ಲರಿಗೂ ಸಾಕು ಸಾಕಾಗುತ್ತದೆ ತದನಂತರ ಅಲ್ಲಿ ನಾರದ ಬಂದಿರ್ತಾನೆ ನಾರ್ದರೆ ನಾವೆಲ್ಲ ಯಜ್ಞೆಯಾಗಾದಿ ಮಾಡಬೇಕೆಂದಿದ್ದೆ ಆದರೆ ಈ ವಿನಾಯಕ ಹೀಗೆ ಮಾಡ್ತಾ ಇದ್ದಾನೆ ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಅವಾಗ ನಾರ್ದ ಹೇಳ್ತಾನೆ ಯಾರು ತೊಂದರೆ ಕೊಡ್ತಾರೋ ಅವನನ್ನೇ ಮೊದಲು ಪೂಜಿಸಿ ಅವನ ಆಶೀರ್ವಾದದಿಂದಲೇ ಮಾಡಿದ್ರಿ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸುಸರ್ವದ ಅಂತ ಹೇಳ್ತಾರೆ ಅವರು ಅವಾಗಿನಿಂದ ಗಣಪತಿಗೇನೆ ಅವರು ಪೂಜಿಸಿನೇ ಯಜ್ಞ ಯಾಗಾದಿಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸಿದರು ತದನಂತರ ಅವರ ಎಲ್ಲ ಕಾರ್ಯಗಳು ಸುಸೂತ್ರವಾದವು ಅಂತೇಳಿ ಕೂಡ ಕಥೆ ಇದೆ ಅದಕ್ಕಾಗಿ ನಾವು ಕೂಡ ನಮ್ಮ ಯಾವ ಕಾರ್ಯಗಳು ಸಹಿತ ವಿಘ್ನಗಳು ಬರದಂತೆ ಆಗಲಿ ಅಂತೇಳಿ ಎಲ್ಲಾ ಶುಭ ಶಭಾ ಸಮಾರಂಭಗಳಲ್ಲಿ ಮೊಟ್ಟ ಮೊದಲು ಗಣಪತಿಗೇನೆ ಪೂಜಿಸುತ್ತೇವೆ ಆ ಗಣಪತಿಯ ಕೃಪೆ ಒಂದು ಸಲ ಆದರೆ ಎಂತೆಂಥವರೇ ಉದ್ಧಾರ ಆಗಿರುವಂತಹ ಅನೇಕ ಅನೇಕ ಕಥೆಗಳು ಇದ್ದಾವೆ ಮತ್ತು ತಮ್ಮ ಸ್ವತಃದ ಅನುಭವಗಳನ್ನು ಕೂಡ ಜನರು ಹೇಳ್ತಾರೆ ಹೀಗಾಗಿ ಆ ಗಣೇಶನ ಸಗುಣ ಮೂರ್ತಿಯನ್ನು ವರ್ಣಿಸುವುದರಿಂದ ಮೂರ್ಖರಿಗೂ ಸಹಿತ ಬುದ್ಧಿ ಬರುತ್ತದೆ ಎಂದು ಹೇಳುತ್ತಾರೆ ಗಣೇಶನ ಗುಣವರ್ಣನೆ ಕೇಳುವುದರಿಂದ ಸರಸ್ವತಿ ಒಲಿಯುತ್ತಾಳೆ ಗಣೇಶನಿಗೆ ಬ್ರಹ್ಮಾದಿ ದೇವತೆಗಳು ಸಹ ಸಹ ನಮಸ್ಕಾರ ಮಾಡುತ್ತಿರಲು ಕ್ಷುದ್ರ ಮನುಷ್ಯರು ಅವರ ಪಾಡೇನು ಅಂತ ಕೇಳಬಹುದು ಅದಕ್ಕಾಗಿ ಆ ಗಣಪತಿ ನಿತ್ಯವೂ ಕೂಡ ನಾವು ಕೂಡ ಆ ಗಣಪತಿಯನ್ನು ಒಂದು ದುರ್ವಾ ಅಂತ ಹೇಳಿದರೆ ಕರಿಕಿಯಿಂದ ಪೂಜಿಸಿದರೂ ಅವನು ನಮಗೆ ಎಲ್ಲ ವರವನ್ನು ಕೊಡುತ್ತಾನೆ ಅಂತ ಹೇಳ್ತಾರೆ ಅದಕ್ಕಾಗಿ ಹೇಳ್ತಾರೆ ದುರ್ವಾ ಅದು ನಾಶಿನಿ ಅಂತ ಹೇಳ್ತಾರೆ ಆ ಕರಿಕಿಯಲ್ಲಿಯೂ ಕೂಡ ಅನೇಕಾನೇಕ ಔಷಧಿ ಗುಣಗಳಿದ್ದಾವೆ ಎಷ್ಟೋ ಜನರು ಕೂಡ ಅದರ ಕುದಿಸಿ ಅದರ ಎರಡು ಮೂರು ಟೀ ಸ್ಪೂನ್ ಕುಡಿದರೂ ಸಹಿತ ಮನುಷ್ಯನ ಜ್ವರ ಇನ್ ಇನ್ನಿತರ ಅನೇಕ ರೋಗಗಳು ಹೋಗುತ್ತವೆ ಅನ್ನುವಂತಹದ್ದು ಆಯುರ್ವೇದದಲ್ಲಿದೆ ಅದಕ್ಕಾಗಿ ಅವನು ಎಷ್ಟು ನಮ್ಮ ಶಬ್ದಗಳಿಗೆ ನಿಲುಕುವುದಿಲ್ಲ ಅವನು ನಿರಾಕಾರ ನಿರ್ವಿಕಲ್ಪ ಅವನು ಗುಣಾತೀತ ಚಿದಾನಂದ ಹೀಗಾಗಿ ಪ್ರತಿಯೊಂದನ್ನು ಕೂಡ ಆ ಗಣಪತಿಯನ್ನೇ ನಾವು ಮೂಲ ಉದ್ದೇಶ ಇಟ್ಟುಕೊಂಡು ಸ್ತುತಿಸುತ್ತೇವೆ ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ವೈಷ್ಣವ ಸ್ಮಾರತ ಶಾಕ್ತ ಗಾಣಪತ್ಯ ಸೌರ್ಯ ಐದು ದೇವತೆಗಳನ್ನು ನಾವು ನಿತ್ಯವೂ ಪೂಜಿಸಲೇಬೇಕು ಅದರಲ್ಲಿ ಗಣಪತಿ ಅಂತ ಹೇಳಿದರೆ ಗಣಪತಿ ನೆರೆ ಅದಕ್ಕಾಗಿ ವೇದ ಉಪನಿಷತ್ತುಗಳು ಗಣಪತಿಯನ್ನು ಆರಾಧಿಸುವರು ಆ ಗಣಪತಿಯನ್ನೇ ಶ್ರೇಷ್ಠನೆಂದು ವರ್ಣಿಸುತ್ತಾರೆ ಹೀಗಾಗಿ ಅವನಿಗೆ ನೀನು ಗುಣತ್ರಯ ಕಾಲತ್ರಯಾತೀತಃ ತ್ವಂ ಸಚ್ಚಿದಾನಂದ ದ್ವಿ ನ ದ್ವಿತೀಯೋಸ್ತಿ ನಿ ಸಚ್ಚಿದಾನಂದ ನಿ ಜ್ಞಾನಮಯ ಇದ್ದಿ ವಿಜ್ಞಾನಮಯ ಇದ್ದಿ ಅದಕ್ಕಾಗಿ ನಿನ್ನಿಂದಲೇ ಈ ಜಗತ್ತೆಲ್ಲವೂ ಉತ್ಪತ್ತಿ ಸ್ಥಿತಿ ಲಯ ಆಗಿದೆ ಹೀಗೆ ಪ್ರತಿಯೊಂದು ನಿನ್ನಿಂದಲೇ ಅಂಥೇಳಿ ನಾವು ಅದರ ಸ್ತುತಿಯನ್ನು ಕೇಳುತ್ತೇವೆ ತ್ವಂ ಭೂಮಿ ರಾಪೋ ನಲೋ ನಿಲೋ ನಭಃ ತ್ವಂ ಚತ್ವಾರಿ ವಾ ಆ ಪದಾನಿ ತ್ವ ಗುಣತ್ರೆಯತೀತ ತ್ವ ಅವಸ್ಥಾತ್ರೆಯತೀತ ತ್ವ ದೇಹತ್ರತೀ ತ್ವ ಕಾಲತ್ರತೀ ತ್ವ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ತ್ವ ಶಕ್ತಿತ್ರಯಾತ್ಮಕ ಎಷ್ಟು ಸುಂದರವಾಗಿದೆ ಗುಣತ್ರಯಾತೀತ ಸತ್ವರಜಸ ತಮಸದಿಂದ ಆಚೆಗೆ ಇದ್ದೀಯ ಅವಸ್ಥಾತ್ರಯಾತೀತ ಜಾಗೃತ ಸ್ವಪ್ನ ಸುಷುಪ್ತಿಯಿಂದ ಅತೀತನಾಗಿದ್ದೀಯ ದೇಹತ್ರಯಾತೀತ ಕಾರಣ ಶರೀರ ಎಲ್ಲ ಶರೀರಗಳಿಂದ ಅತೀತನಾಗಿದ್ದೀಯಾ ಕಾಲತ್ರಯ ಭೂತ ಭವಿಷ್ಯ ಮತ್ತು ವರ್ತಮಾನದ ಅತೀತನಾಗಿದ್ದೀಯಾ ಹೀಗೆ ತ್ವ ಶಕ್ತಿ ತ್ರಯಾತ್ಮಕ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮತ್ತೊಂದು ಶಕ್ತಿ ಇದೆ ಆ ಶಕ್ತಿಗಳ ಅತೀತನಾಗಿದ್ದೀಯಾ ಹೀಗಾಗಿ ಅವನನ್ನು ಯೋಗಿ ಹೀಗೆ ಯೋಗಿಗಳು ನಿನ್ನನ್ನು ಧ್ಯಾನಿಸುತ್ತಾರೆ ತ್ವಂ ಬ್ರಹ್ಮತ್ವಂ ವಿಷ್ಣುಸ್ವಂ ರುದ್ರಸ್ವಂ ಇಂದ್ರಸ್ವಂ ಅಗ್ನಿಸ್ವಂ ವಾಯುಸ್ವಂ ಸೂರ್ಯಾಸ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಸ್ವರೋಂ ಅಂದರೆ ನೀನೇ ಬ್ರಹ್ಮ ನೀನೇ ವಿಷ್ಣು ನೀನೇ ರುದ್ರ ನೀನೇ ಇಂದ್ರ ನೀನೇ ಸೂರ್ಯ ನೀನೇ ಚಂದ್ರ ಎಲ್ಲವೂ ನೀನೇ ಆಗಿದ್ದೀಯಾ ಅಂಥೇಳಿ ಅದಕ್ಕಾಗಿ ಪರಮಾತ್ಮನನ್ನು ನಾವು ಆ ಪರಬ್ರಹ್ಮ ಸ್ವರೂಪ ಅಂತಲೇ ನಾವು ಅವನನ್ನು ಸ್ತುತಿಸುತ್ತೇವೆ ಅದಕ್ಕಾಗಿಯೇ ನಾವು ಕೂಡ ನಿತ್ಯವೂ ಕೂಡ ಇದನ್ನು ಸ್ತುತಿ ಮಾಡುವುದರಿಂದ ನಮ್ಮ ಮೇಧಾಶಕ್ತಿಯು ಕೂಡ ಜಾಗೃತವಾಗುತ್ತದೆ ಅದಕ್ಕಾಗಿನೇ ಲೋಕಮಾನ್ಯ ಟಿಳಕರಿಗೆ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಪ್ರಾರಂಭದಲ್ಲಿನೇ ಗಣಪತಿಯನ್ನು ಪೂಜಿಸಿನೇ ಪ್ರಾರಂಭಿಸಿದ್ದಾರೆ ಜನಶಕ್ತಿಯನ್ನು ಒಗ್ ಕಟ್ಟು ಮಾಡಲಿಕ್ಕೆ ಸಾರ್ವಜನಿಕ ಗಣಪತಿಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಓಣಿ ಓಣಿ ಕೇರಿ ಕೇರಿಗಳಲ್ಲಿಯೂ ಕೂಡ ಗಣಪತಿಯನ್ನು ಇಡುವಂತೆ ಮಾಡಿದರು ಯುವಕ ಮಂಡಲಗಳನ್ನು ಮಾಡಿದರು ಎಲ್ಲರನ್ನೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಗ್ಗಟ್ಟಾಗಿ ಮಾಡುವುದಕ್ಕೆ ಕಾರಣ ಲೋಕಮಾನ್ಯ ಟಿಳಕರಾಗಿದ್ದಾರೆ ಅವರ ಇಷ್ಟ ದೇವತೆ ಅದು ಗಣಪತಿಯಾಗಿದೆ ಅವರು ಮಾಡಿದ್ದೇ ಈಗ ಜಗತ್ತಿನೆಲ್ಲ ಎಲ್ಲರೂ ಕೂಡ ಕಾಲನಿ ಗಣಪತಿಯನ್ನು ಇಡ್ತಾರೆ ಎಲ್ಲರೂ ನಾವು ಒಂದು ಗಣಪತಿಯನ್ನು ಎಲ್ಲ ಜನಾಂಗದವರು ಪೂಜಿಸುತ್ತಾರೆ ದ್ವೈತದವರು ಪೂಜಿಸುತ್ತಾರೆ ಅದ್ವೈತದವರು ಪೂಜಿಸುತ್ತಾರೆ ಜೈನದವರು ಪೂಜಿಸುತ್ತಾರೆ ಎಲ್ಲ ಕಡೆಯೂ ಪೂಜಿಸುತ್ತಾರೆ ಅವನು ಎಲ್ಲರನ್ನೂ ಹೊರ ವರಸಿದ್ಧಿ ವಿನಾಯಕ ಹೀಗಾಗಿ ಗಣಪತಿಯನ್ನು ನಾವು ಪ್ರತಿ ವರ್ಷವೂ ಕೂಡ ತಂದು ಐದು ದಿನಗಳ ಹನ್ನ ಏಳು ದಿನ ಹನ್ನೊಂದು ದಿನಗಳವರೆಗೂ ಕೂಡ ಉತ್ಸವ ಮಹೋತ್ಸವನ್ನಾಗಿ ಆಚರಿಸುತ್ತೇವೆ ಅದಕ್ಕಾಗಿ ನಿತ್ಯವೂ ಗಣಪತಿಯನ್ನು ನಾವು ಕರಿಕೆಯಿಂದ ಆ ಗರಿಕೆಯಿಂದ ಹುಲ್ಲಿನಿಂದ ಪೂಜಿಸಿದ್ದೇ ಆದರೆ ಅದರ ಕೇವಲ ಅದರ ಗಾಳಿಯಿಂದಲೇ ಅನೇಕ ರೋಗಗಳು ಬರುವುದಿಲ್ಲ ಅಂತ ಹೇಳ್ತಾರೆ ಅಂತ ಗರಿಕೆ ಹುಲ್ಲನ್ನು ತಿರುವಂತ ಹಸು ನಮಗೆ ಅಮೃತದಂತ ಹಾಲವನ್ನು ಕೊಡುತ್ತದೆ ಅದರಲ್ಲಿ ಅಷ್ಟು ಜೀವನೀ ಶಕ್ತಿ ಇದೆ ಹೀಗಾಗಿ ಆ ಗಣಪತಿಯನ್ನ ನಾವು ಸಾರ್ವಜನಿಕ ಗಣಪತಿಯನ್ನು ಇಟ್ಟಿರುವುದು ಲೋಕಮಾನ ಟಿರಕ ಪೂನಾ ಹತ್ತಿರ ಅಷ್ಟವಿನಾಯಕನೂ ಇದಾವ್ರಿ ಅಲ್ಲೇ ಎಂಟು ಗಣಪತಿ ಇದ್ದಾವೆ ದೂರು ದೂರ ಒಂದು ಮೂವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಹೀಗೆ ದೂರ ದೂರದಲ್ಲಿ ಇದ್ದಾವೆ ಅದರಲ್ಲಿ ನೇಣಾದ್ರಿ ಪರ್ವತ ರೀ ಅಲ್ಲಿ ಎಂಥ ಎತ್ತರದ ಮೇಲೆ ಅನಾದಿ ಕಾಲದಲ್ಲಿರುವಂತಹ ಗಣಮತ್ ಗಣಪತಿ ಮತ್ತು ಪಾರ್ವತಿಯ ಮೂರ್ತಿ ಇದೆ ಆ ಒಂದು ಗುಹೆಯನ್ನು ನೋಡಿದ್ದೇ ಆದರೆ ಸಾವಿರ ಮೆಟ್ಟಲ್ಗಳನ್ನು ಹತ್ತಿಕೊಂಡು ಹೋಗಬೇಕು ಪ್ರಶಸ್ತವಾಗಿರುವಂತಹ ಹಾಲ್ ಇದ್ದ ಹಾಗೆ ಇದೆ ಮ ದೇವನಿರ್ಮಿತವಾಗಿರುವಂತಹ ಗುಹೆ ಇದೆ ಅದಕ್ಕಾಗಿ ಗಣಪತಿ ಅನಾದಿ ದೇವತೆ ಈಗೆಲ್ಲ ನೋಡ್ತೇವೆ ಮಲೇಷಿಯಾದಲ್ಲಿ ಇಡ್ತಾರೆ ಅಮೇರಿಕಾದಲ್ಲಿ ಇಡ್ತಾರೆ ಎಲ್ಲ ಕಡೆಯೂ ಕೂಡ ಗಣಪತಿಯು ಒಂದು ಪಾಪ್ಯುಲರ್ ದೇವತೆ ರೀ ಅದಕ್ಕಾಗಿ ನಾವು ಕೂಡ ಆ ಗಣಪತಿಯನ್ನು ನಿತ್ಯವಾಗಿ ಧ್ಯಾನಿಸಬೇಕಂತೇಳಿ ಆದಿಗುರು ಶಂಕರಾಚಾರ್ಯರು ಅಲ್ಲೇ ಶ್ರೀಶೈಲ್ಯದಲ್ಲಿರುವಂತಹ ಗಣಪತಿ ಎದುರುಗಡೆ ನಿಂತು ಅವರು ಈ ಅಜಂ ನಿರ್ವಿಕಲ್ಪಂ ನಿರಾಕಾರ ರೂಪಂ ನಿರಾನಂದಮಾನಂದ ಮದ್ವೈತ ಪೂರ್ಣಮೆ ಎನ್ನುವಂತಹ ಸ್ತೋತ್ರ ಮಂತ್ರದಿಂದ ಹೇಳ್ತಾರೆ ಅದಕ್ಕಾಗಿ ಅವರು ಹೇಳ್ತಾರೆ ನೀನು ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಅಂದಿದ್ದು ಸತ್ಯವಾಗಿದೆ ಅವನು ವಿಶ್ವದಲ್ಲಿನೇ ಒಂದನೆಯ ಒಂದನೆಯಕ್ಕೆ ಯೋಗ್ಯನಾಗಿದ್ದಾನೆ ಅವನ ಒಂದು ಗುಣಗಾನವೂ ಕೂಡ ತಂದೆ ತಾಯಿಗಳ ಮೇಲೆ ಭಕ್ತಿ ಇದೆ ಅದಕ್ಕಾಗಿ ಇನ್ನೂ ಸುಂದರ ಸುಂದರವಾಗಿರುವಂಥ ಸ್ತೋತ್ರವನ್ನು ಆದಿಗುರು ಶಂಕರಾಚಾರ್ಯರು ಬರೆದಿದ್ದಾರೆ ಅದರ ಒಂದು ಎರಡು ಅದರ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅದಕ್ಕಾಗಿ ಇವತ್ತಿನ ದಿನವೂ ಕೂಡ ನಿಮಗೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹರಿ ಓಂ ನಮಸ್ಕಾರಗಳು